ಮಹಿಳಾ ದಿನಾಚರಣೆಯ ಅಂಗವಾಗಿ ಫ್ರೀಡಂ ಟಿವಿ ಮಹಿಳಾ ಸಾಧಕಿಯರನ್ನ ಗುರುತಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ನೂರಾರು ಮಹಿಳೆಯರಿಗೆ ಬದುಕನ್ನ ಕಟ್ಟಿಕೊಡುವಂತಹ ಕೆಲಸವನ್ನ ಮಾಡುವುದರ ಮೂಲಕ ಸಮಾಜ ಸೇವಕಿ ಅಂತಲೇ ಖ್ಯಾತಿ ಪಡೆದಿರ್ತಕ್ಕಂತಹ ಕವಿತಾ ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ. ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ. ತಾಯಮ್ಮ ಶಕ್ತಿ ಸಂಸ್ಥೆ ಸ್ಥಾಪನೆ ಮಾಡಿ ನಾವು ಸುಮಾರು 10 ವರ್ಷ ಆಯ್ತು. ಇದ್ದ ಕಡೆಯಲ್ಲಿ ಇಲ್ಲ ಸೋಲು. ಹೆಣ್ಮಕ್ಕಳ ಪರವಾಗಿ ಮತ್ತು ಬಡವ್ರ ಮಕ್ಕಳ ಪರವಾಗಿ ನಾವು ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿ ಒಂದು ವಾರ್ಡ್, ಪ್ರತಿ ಒಂದು ಹಳ್ಳಿಯಲ್ಲಿ ಟೈಲರಿಂಗ್ ಟ್ರೈನಿಂಗ್ಸ್ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಎಷ್ಟು ಜನ ಮಹಿಳೆಯರಿಗೆ ಒಂದು ಸ್ವಂತ ಬದುಕನ್ನು ಕಟ್ಕೊಡ್ಲಿಕ್ಕೆ ನಿಮ್ ಕಡೆಯಿಂದ ಸಹಾಯ ಆಗುತ್ತೆ? ಬಳೆ ಅಂಗಡಿ ತಗ್ಸಿ ಕೊಡೋದು, ಅವ್ರಿಗೆ ಬಟ್ಟೆ ಅಂಗಡಿಗೆ ಸಪೋರ್ಟ್ ಮಾಡೋದು, ಅವ್ರಿಗೆ ಪಾರ್ಲರ್ಗೆ ಸಪೋರ್ಟ್ ಮಾಡೋದು. ಕವಿತಾ ಸಿಂಗ್ ಮೇಡಮ್ ಇಂದ ಎಷ್ಟೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ತಾ ಇದೆ. ಅವ್ರ ಬ್ಯೂಟಿಷಿಯನ್ ಕೋರ್ಸ್ ಕೂಡ ಈಗ ಸ್ಟಾರ್ಟ್ ಆಗಿದೆ, ಅದನ್ನು ಕಲಿತಾ ಇದೀವಿ. ಟ್ರೈನಿಂಗ್ ಸೆಂಟರ್ ಮಾಡ್ಬೇಕಂತ ನಮ್ದು ಕನ್ಸು ಇವತ್ತು ನಿಜ ಆಗ್ತಾ ಇದೆ. ಮಹಿಳಾ ದಿನಾಚರಣೆಯ ಅಂಗವಾಗಿ ಫ್ರೀಡಂ ಟಿವಿ ಮಹಿಳಾ ಸಾಧಕಿಯರನ್ನ ಗುರುತಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಹೊಸಪೇಟೆಯ ಸಮಾಜ ಸೇವಕಿ ಅಂತಲೇ ಖ್ಯಾತಿ ಪಡೆದಿರ್ತಕ್ಕಂತಹ ಕವಿತಾ ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ಇಲ್ಲಿ ನೂರಾರು ಮಹಿಳೆಯರಿಗೆ ಬದುಕನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡುವುದರ ಮೂಲಕ ಕವಿತಾ ಸಿಂಗ್ ಅವರು ಇಡೀ ಒಂದು ನಗರದಲ್ಲಿ ಮನೆ ಮಾತಾಗಿದ್ದಾರೆ. ಈಗ ನಾವು ಕವಿತಾ ಸಿಂಗ್ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ತಾವು ಹೊಸಪೇಟೆಯಲ್ಲಿ ಪ್ರಮುಖವಾಗಿ ವಿಜಯನಗರ ಜಿಲ್ಲೆಯಲ್ಲಿ ತಮ್ಮದು ಒಂದು ಹೆಸರಿದೆ. ತಾವು ಹಲವಾರು ಮಹಿಳೆಯರಿಗೆ ಬದುಕನ್ನು ಕೂಡ ಕಟ್ಟಿಕೊಟ್ಟಿದ್ದೀರಿ, ಹಾಗೆ ಮಹಿಳೆಯರಿಗೆ ಸ್ವಾವಲಂಬನೆ ಬದುಕನ್ನ ಹೇಳಿಕೊಟ್ಟಿದ್ದೀರಿ, ಇದ್ರ ಬಗ್ಗೆ ಏನನ್ಸುತ್ತೆ ಮೇಡಮ್? ತಾಯಮ್ಮ ಶಕ್ತಿ ಸಂಸ್ಥೆ ಸ್ಥಾಪನೆ ಮಾಡಿ ನಾವು ಸುಮಾರು 10 ವರ್ಷ ಆಯ್ತು. 15 ವರ್ಷನೂ ಸತತವಾಗಿ ಹೆಣ್ಮಕ್ಕಳ ಪರವಾಗಿ ಮತ್ತು ಬಡವ್ರ ಮಕ್ಕಳ ಪರವಾಗಿ ನಾವು ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಹೆಣ್ಮಕ್ಕಳು ಸ್ವಾವಲಂಬಿ ಆಗಬೇಕು, ಅವರು ವಿವಿಧ ಥರದ್ದು ವ್ಯವಸಾಯನ ಅಥವಾ ಬಿಸ್ನೆಸ್ ಅಂತಾರಲ್ಲ, ಅವ್ರ ಓನ್ ಕಾಲ ಮೇಲೆ ಅವ್ರು ನಿಂದಿರಬೇಕು. ಅದಕ್ಕೋಸ್ಕರ ಏನೇನು ಅವ್ರಿಗೆ ಟ್ರೈನಿಂಗ್ಸ್ ಬೇಕು, ಯಾವ ಥರ ಅವ್ರಿಗೆ ನಾವು ಮೋಲ್ಡ್ ಮಾಡಬೇಕು, ಆ ಥರ ಟ್ರೈನಿಂಗ್ಸ್ ಕೊಟ್ಟು ಅವ್ರಿಗೆ ಗೌರ್ಮೆಂಟ್ ಸ್ಕೀಮ್ಸ್ ಯಾವ ಥರ ತೊಗೋಬೇಕು, ಯಾವ ಥರ ಅವ್ರು ಲೋನ್ಸ್ ಅಪ್ಲೈ ಮಾಡ್ಬೋದು, ಇದೆಲ್ಲ ನಾವು ಹೇಳ್ಕೊಡ್ತಾ ಇದ್ದೀವಿ. ಸುಮಾರು 500 ಹೆಣ್ಮಕ್ಕಳಿಗೆ ನಾವು ಗೌರ್ಮೆಂಟ್ ಸರ್ಕಾರಿ ಲೋನ್ಗಳು ಆಗಲಿ, ಅವ್ರಿಗೆ ವ್ಯವಸಾಯಕ್ಕೆ, ಅವ್ರಿಗೆ ಬಿಸ್ನೆಸ್ಗೆ ಆಗಲಿ, ಅವ್ರ ಅಂಗಡಿಗಳಿಗೆ ನಾವು ಹೆಲ್ಪ್ ಮಾಡಿದ್ದೀವಿ. ಮೇಡಮ್, ಈಗ ಪ್ರಮುಖವಾಗಿ ಮಹಿಳೆಯರು, ಭಾಳಷ್ಟು ಜನ ನೊಂದಂಥ ಮಹಿಳೆಯರು ತಮ್ಮ ಹತ್ರ ಬರ್ತಾರೆ. ಎಲ್ಲೋ ಒಂದು ಕಡೆ ಗಂಡ ಹೆಂಡತಿ ಜಗಳ ಆಡಿದಾಗ ಅವ್ರಿಗೆ ಎಲ್ಲೋ ಒಂದು ಕಡೆ ಒಂದು ಸಾಂತ್ವನದ ನುಡಿಗಳನ್ನು ಕೂಡ ತಾವು ಹೇಳ್ತಾ ಇದ್ರಿ, ಮತ್ತು ಅವರಿಗೆ ಬದುಕಿಗೆ ಏನು ಬೇಕು ಹೆಣ್ಮಕ್ಳಿಗೆ ಅದನ್ನು ಕೂಡ ತಾವು ಕೊಡ್ತಾ ಇದ್ರಿ ಅನ್ನೋ ಒಂದು ಮಾತಿದೆ. ಹಾಗಾಗಿ ಬಹುತೇಕ ಗ್ರಾಮೀಣ ಭಾಗದಿಂದನೂ ಕೂಡ ಇಲ್ಲಿಗೆ ಟ್ರೈನಿಂಗ್ ಅಂತ ಬರ್ತಾರೆ. ನಾವು ನೋಡ್ಬೋದು ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಕೂಡ ಟೈಲರಿಂಗ್ ತರಬೇತಿಯನ್ನು ಪಡಿತಾ ಇದ್ದಾರೆ. ಸೊ ಇದೆಲ್ಲಕ್ಕೂ ಕೂಡ ತಾವು ಎಷ್ಟು ತಿಂಗಳಿಂದ ಈ ಒಂದು ತರಬೇತಿ ಇದೆ, ಎಷ್ಟು ವರ್ಷಗಳಿಂದ ತಾವು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೀರಿ? ನಾವು ಸ್ಟಾರ್ಟ್ ಮಾಡಿರೋದು 60 ಮಷಿನ್ ತೊಗೊಂಡು ಹೆಣ್ಮಕ್ಕಳಿಗೆ ನಾವು ತರಬೇತಿ ಕೊಡಬೇಕು, ಟ್ರೈನಿಂಗ್ ಸೆಂಟರ್ ಮಾಡಬೇಕಂತ ನಮ್ಮದು ಕನ್ಸು ಇವತ್ತು ನಿಜ ಆಗ್ತಾ ಇದೆ. ನಮ್ಮದು 2 ಟ್ರೈನಿಂಗ್ ಸೆಂಟರ್ ಇದ್ದಾವೆ, ಒಂದು ಆಶ್ರಮ ರಾಣಿಪೇಟಲ್ಲಿ, ಅಲ್ಲಿ ಒಂದು 200 ಕೂಡದಷ್ಟು ಜಾಗ ಇದೆ. ಆಮೇಲೆ ಇದು ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಅದು ಇದು ಟ್ರೈನಿಂಗ್ ಸೆಂಟ್ರಲ್ಲಿ ನಾವು ಟ್ರೈನಿಂಗ್ ಕೊಡ್ತೀವಿ. ಆಮೇಲೆ ಇವ್ರಿಗೆ ನಾವು ಏನು ಮಾಡ್ತೀವಿ, ಬಟ್ಟೆ ಕೊಡಿಸ್ತೀವಿ ಇವ್ರಿಗೆ, ನೈಟಿ ಆಗಲಿ, ಪೆಟಿಕೋಟ್ಸ್ ಆಗಲಿ, ಇವ್ರಿಗೆ ನಾವು ಇದು ಅವ್ರ ಕಡೆಯಿಂದ ಹೊಲ್ಸ್ಕೊಂಡು ಅವ್ರಿಗೆ ನಾವು ಏನು ಎಷ್ಟು ರೇಟ್ ಆಗ್ತದೆ ಅದು ಕೊಟ್ಟು ಅವ್ರಿಗೆ ನಾವು ಇದು ಅಂಗಡಿಗಳಿಗೆ ನಾವು ಸಪ್ಲೈ ಮಾಡ್ತೀವಿ. ಈ ಥರ ಏನಾಗ್ತದೆ ಅವ್ರಿಗೆ ಇಂಡಿಪೆಂಡೆಂಟ್ ಅಂತ, ಯಾಕಂದರೆ ಕೆಲವು ಜನ ಕಡೆ ಸ್ವಲ್ಪ ಮನೇದು ಜಾಗದ ಪ್ರಾಬ್ಲಮ್ ಇರಬಹುದು, ಅಥವಾ ಅವ್ರಿಗೆ ಅಂಗಡಿ ತೆಗಿಯೋಕ್ಕಷ್ಟು ರೊಕ್ಕದು ಅದು ಆಗಲ್ಲ, ಆ ಥರದ್ದು ಹೆಣ್ಮಕ್ಳು ಇಲ್ಲಿ ಬಂದು ಫ್ರೀಯಾಗಿ ಕಲಿತು ಅವ್ರಿಗೆ ಈ ಥರದ್ದು ಯೋಜನೆಗಳು ತಗೋತಾರೆ ನಮ್ಮ ಕಡೆ. ಮೇಡಮ್, ಈಗ ನಾವು ಕೇಳಿರೋ ಪ್ರಕಾರ ತಾವು ಈ ಲೋನ್ಗಳನ್ನು ಆ್ಯಕ್ಚುಲಿ ಮಹಿಳೆಗೆ ಬೇಕಾಗಿರೋದು ಸ್ವಾವಲಂಬನೆ, ತಾವು ಸ್ವಂತ ವ್ಯಾಪಾರ ಮಾಡಿಬಿಟ್ಟೇ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಭಾಳಷ್ಟು ಜನಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ, ಎಸ್ಪೆಷಲಿ ಸರ್ಕಾರದಿಂದ ಸಿಗ್ತಕ್ಕಂಥ ಸಬ್ಸಿಡಿ ಲೋನ್ಗಳನ್ನು ಕೊಡಿಸೋ ಮೂಲಕ ಅವ್ರ ಬದುಕಿಗೆ ಆಧಾರ ಸ್ತಂಭವಾಗಿದ್ದಾರೆ ಅನ್ನೋದು. ಸೊ ಹೇಗೆ ಮೇಡಮ್, ಹೇಗೆ ಇದೆಲ್ಲ ತಮಗೆ ಸಬ್ಸಿಡಿ ಲೋನ್ ಬಗ್ಗೆ ಆಗಿರ್ಬೋದು, ಈ ರೀತಿಯಾದಂಥ ಒಂದು ಲೋನನ್ನು ತಗೋಬೇಕು, ಅವರಿಗೆ ಸಹಾಯ ಮಾಡಬೇಕು ಅನ್ನೋವಂಥದ್ದು ಪ್ಲಾನ್ ಹೇಗಿತ್ತು? ಸರ್ಕಾರ ಈಗ ಆನ್ಲೈನಲ್ಲಿ ಅಪ್ಲಿಕೇಶನ್ಸ್ ಬಿಡ್ತಾರೆ, ಪ್ರತಿ ಒಂದು CSC ಸೆಂಟ್ರಲ್ಲಿ, ವಿಶ್ವಕರ್ಮ ಯೋಜನೆ ಆಗಲಿ, ಒಕ್ಕೂಟ ಸಂಘದ್ದು ಆಗಲಿ, ಯೋಜನೆಗಳು ಬಿಡ್ತಾ ಇರ್ತಾರೆ. ಈಗ ನಾವೇ ಈಗ ರೀಸೆಂಟಾಗಿ 3 ಒಕ್ಕೂಟ ಸಂಘಗಳು ಮಾಡಿದ್ದೀವಿ. ಒಂದು ಒಕ್ಕೂಟ ಸಂಘ ಅಲ್ಲಿ 100 ಹೆಣ್ಮಕ್ಳು ಇರ್ತಾರೆ.
ಅವ್ರಿಗೆ ಅವರು ಈಗ ರೊಟ್ಟಿ ಮಾಡೋಕೆ ಅವ್ರಿಗೆ ಚೆನ್ನಾಗಿ ಅವ್ರಿಗೆ ರೊಟ್ಟಿ ಮಾಡೋಕೆ ಬರ್ತಾ ಇದ್ರೆ ಅವ್ರಿಗೆ ರೊಟ್ಟಿ ಮಷಿನ್ ಕೊಡ್ಸೋಕೆ ನಾವು ಲೋನ್ ಕೊಡಿಸ್ತೀವಿ ಗೌರ್ಮೆಂಟ್ ಸರ್ಕಾರ ಕಡೆಯಿಂದು. ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅಂತ ಅಂತಾರ ಅವ್ರಿಗೆ, ಬಟ್ಟೆ ಹೊಲಿಯಕ್ಕೆ ಏನೇನೋ ಅವ್ರಿಗೆ ನಾಲ್ಕೈದು ಜನ ಸೇರಿ ಅಂಗಡಿ ಮಾಡ್ತಾರಂತ ಹೇಳಿದರೆ ಆ ಸಂಘಗಳಿಗೆ ನಾವು ಲೋನ್ ಕೊಡಿಸ್ತೀವಿ. ಆಮೇಲೆ ಇದೇ ಥರ ಫುಡ್ ಐಟಮ್ಸಲ್ಲಿ ಭಾಳಷ್ಟು ಗೌರ್ಮೆಂಟ್ ಫುಡ್ ಐಟಮ್ಸಲ್ಲಿ ಸರ್ಕಾರ, ಕರ್ನಾಟಕ ಸರ್ಕಾರ ಲೋನ್ ಕೊಡಿಸ್ತಾ ಇರ್ತೈತೆ, ಇರ್ತಾರ ಹೆಣ್ಮಕ್ಳಿಗೆ. ಚಕ್ಲಿ ಮಾಡೋದು, ಸಣ್ಣ ಸಣ್ಣ ಉಂಡಿ ಮಾಡೋದು, ರೊಟ್ಟಿ ಮಾಡೋದು, ಚಟ್ನಿ ಪುಡಿ ಮಾಡೋದು, ಉಪ್ಪಿನಕಾಯಿ ಮಾಡೋದು, ಈ ಥರದ್ದು ಎಲ್ಲ ಟ್ರೈನಿಂಗ್ಸ್ ನಾವು ಅವ್ರಿಗೆ ಕೊಡ್ತೀವಿ. ಆಮೇಲೆ ಯಾರು ಚೆನ್ನಾಗಿ ಪ್ರೊಡಕ್ಟ್ ಮಾಡ್ತಾರ ಅವ್ರಿಗೆ ಸರ್ಕಾರ ಕಡೆಯಿಂದ ನಾವು ಲೋನ್ ಕೊಡಿಸ್ತೀವಿ, ನಮ್ಮ ಸಂಸ್ಥೆದು ರೆಕಮೆಂಡೇಶನ್ ಕೊಟ್ಟು. ಆಮೇಲೆ ಒಕ್ಕೂಟ ಸಂಘ ಅಲ್ಲಿ ಹೆಂಗಿದೆ ಅಂದರೆ ಗೌರ್ಮೆಂಟಿಂದು ಎಸ್ ಸಿ ಎಸ್ ಎಸ್ ಟಿಗೆ ಸಬ್ಸಿಡಿ ಲೋನ್ಸ್ ಇದಾವೆ. ಆಮೇಲೆ ಬೇರೆ ಬೇರೆ ಜಾತಿಯವ್ರಿಗೂ ಲೋನ್ಸ್ ಬರ್ತಾ ಇರ್ತದೆ. ಆಮೇಲೆ ಒಕ್ಕೂಟ ಸಂಘ ಅಲ್ಲಿ ಯಾರನ್ನ ಬಿಸ್ನೆಸ್ ಮಾಡ್ತಾರಂದ್ರೆ 40,000 ವಿದೌಟ್ ಇಂಟ್ರೆಸ್ಟ್ ಕೊಡ್ತಾರೆ ಗೌರ್ಮೆಂಟ್. ಅದೇ ರೀತಿ 10 ಲಕ್ಷ, 50 ಲಕ್ಷ, 60 ಲಕ್ಷ, 5 ಲಕ್ಷ, 7 ಲಕ್ಷ, ಆ ಒಂದು ಒಕ್ಕೂಟಾಗಿ ಗೌರ್ಮೆಂಟು ಅವ್ರು ಚೆನ್ನಾಗಿ ಮಾಡ್ತಾ ಇದ್ರೆ, ಅವ್ರ ಪ್ರೊಜೆಕ್ಟ್ ರಿಪೋರ್ಟ್ ನಾವು ಸಬ್ಮಿಟ್ ಮಾಡಿದರೆ ಗೌರ್ಮೆಂಟ್ ಅವ್ರಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೇನು ಅವ್ರಿಗೆ ಲೋನ್ ಕೊಡಿಸ್ತಾರೆ. ಇದೆಲ್ಲ ಭಾಳಷ್ಟು ಜನಕ್ಕೆ ಮಾಹಿತಿ ಇಲ್ಲ. ಆದರೆ ನಾವು ಎಲ್ಲ ಜನಪ್ರತಿನಿಧಿಗೆ ಕೇಳಿ ಆಮೇಲೆ ಎಲ್ಲ ಯೋಜನೆಗಳು ಸರ್ಕಾರ ಕಡೆ ಏನೇನು ಯೋಜನೆ ಬರ್ತಾ ಇದಾವೆ ಅದೆಲ್ಲ ಸ್ಟಡಿ ಮಾಡಿ ನಮ್ಮ ಸಂಘ ಇವ್ರಿಗೆ ಗೈಡ್ ಮಾಡ್ತಾರೆ. ಈ ಥರ ನೀವು ತಗೋಬಹುದು. ಕರೆಕ್ಟ್. ಈಗ ತಾವು ಕಳೆದ 15 ವರ್ಷಗಳಿಂದ ಈ ಒಂದು ಸಮಾಜ ಸೇವೆಯಲ್ಲಿ ತೊಡಗಿದ್ದೀರಿ. ಬಹುತೇಕ ಕಡೆ ಇಡೀ ಜಿಲ್ಲೆಯಲ್ಲಿ ನೋಡೋದಾದರೆ ತಾವು ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ತಾವು ಸುತ್ತಾಡಿದ್ದೀರಿ. ಪ್ರತಿ ಗ್ರಾಮದಲ್ಲೂ ಕೂಡ ಬಹಳಷ್ಟು ಮಹಿಳೆಯರಿಗೆ ಸ್ವಾವಲಂಬನೆ ಬದುಕು, ಅದು ಬೇರೆ ಬೇರೆ ರೀತಿಯಿಂದಾದರೂ ಮಹಿಳೆಯರ ಬದುಕು ಕಟ್ಕೊಳ್ಳೋದಕ್ಕೆ ಒಂದು ಆಶ್ರಯವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ 30 ಹಳ್ಳಿಗಳಲ್ಲಿ ನಾವು ನೋಡಿರೋ ಪ್ರಕಾರ 30 ಹಳ್ಳಿಗಳಲ್ಲೂ ಕೂಡ ತಮ್ಮ ಹೆಸರಿದೆ. ಆ ಹಳ್ಳಿಗಳಲ್ಲಿ ತಾವು ಎಲ್ಲ ಕಡೆ ಸುತ್ತಾಡಿದ್ದೀರಿ, ಮಹಿಳೆಯರಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಕೂಡ ತಾವು ಪ್ರತಿಭಟಿಸಿದ್ದೀರಿ. ತಾವು ಹೇಳಿದ್ರಿ ಪ್ರಾರಂಭದಲ್ಲೇ ಕೂಡ ಮಹಿಳೆಯರು ಯಾವುದೇ ಸಂದರ್ಭದಲ್ಲಿ ರಕ್ಷಣೆ ಕೋರಿ ಬಂದಾಗಲೂ ಕೂಡ ತಾವು ಅವ್ರ ಪರವಾಗಿ ನಿಂತಿದ್ರೆ ಅನ್ನೋದು. ಈ ಥರದ ಘಟನೆಗಳು ಎಷ್ಟು ನಡೆದಿದ್ದಾವೆ? ಮಲ್ಪನಗುಡಿಯಲ್ಲಿ ಒಂದು ಘಟನೆ ನಡೆದಿತ್ತು. ಅತ್ತಿ ಮತ್ತು ಅವ್ರ ಮೈದ್ನ ಸೇರಿ ಒಂದು ಹೆಣ್ಮಕ್ಳಿಗೆ ಲಾಕ್ ಮಾಡಿಬಿಟ್ಟಿದ್ರು ಒಳಗಡೆ. ಅಕ್ಕಿಗೆ ಹೊರಗಡೆ ಬಿಡ್ತಾ ಇದ್ದಿಲ್ಲ. ಸೊ ಅದು ಅಕ್ಕಿ ಫೋನ್ ಕಿಡ್ಕಿಂದು ಫೋನ್ ತೊಗೊಂಡು ಯಾರ ಕಡೆಯೂ ನನಗೆ ಕಾಲ್ ಮಾಡಿದರು, ಮೇಡಮ್ ನನಗೆ ಕಾಪಾಡ್ರಿ, ಈ ಥರ ನನಗೆ ಟಾರ್ಚರ್ ಮಾಡಕತ್ತಾರಂತ. ಮತ್ತು ನಾವು ಜನ ಜೊತೆಗೆ ಅಲ್ಲಿ ಗ್ರಾಮ ಭಾಗದ ಪಂಚಾಯಿತಿ ಅಧ್ಯಕ್ಷ ಯಾರಿದ್ದಾರೆ ಅವ್ರಿಗೆ ಕರ್ಕೊಂಡೋಗಿ ಆ ಅಮ್ಮಗೆ ನಾವು ಸೇವ್ ಮಾಡಿದ್ದೀವಿ. ಅದೇ ರೀತಿ ಚಪ್ಪರದಹಳ್ಳಿಯಲ್ಲಿ ಒಂದು ಮುಸ್ಲಿಂ ಮಹಿಳೆಗೆ ನನಗೆ ಈಗೂ ನೆನ್ ಬರ್ತೈತೆ. ನಮ್ಮ ಮನೆಯಲ್ಲಿ ನನಗೆ ರಾತ್ರಿ 8 ಗಂಟೆ ಮೇಲೆ ನಮಗೆ ಹೊರಗಡೆ ಹೋಗೋಕೆ ಸ್ವಲ್ಪ ಇದು ಮಾಡ್ತಾರೆ. ಅಷ್ಟಿಗೆ ಪೆಟ್ರೋಲ್ ಹಾಕೊಂಡು ಹಾಕಿ ಮೈ ಮೇಲೆ ಹಾಕೊಂಡು ಫೋನ್ ಮಾಡಿದ್ಲು, ಮೇಡಮ್ ನಾನು ಸುಟ್ಕೊಂಡು ಬಿಡ್ತೀನಿ, ನನಗೆ ಭಾಳ ಟಾರ್ಚರ್ ಆಗಕತ್ತೈತೆ, ನಮ್ಮ ಸ್ವತಃ ಅಣ್ಣ ತಮ್ಮವ್ರು ನನಗೆ ಟಾರ್ಚರ್ ಮಾಡಕತ್ತಾರಂತ. ನಾನು ಇಮ್ಮಿಡಿಯೇಟ್ ನನ್ನ ಮನೆಯಿಂದ ಸೀರೆ ಹಾಕೊಂಡು ಹೋಗಿ ನಮ್ಮ ಫ್ರೆಂಡ್ ಇದ್ದಾರಲ್ಲ ಲಲಿತಾ ಮೇಡಮ್ ಅವ್ರ ಮನೆಗೆ ಹೋಗಿ ನಾನು ಅಲ್ಲಿ ಸೀರೆ ಚೇಂಜ್ ಮಾಡಿ ಮತ್ತು ನಾನು ಡ್ರೆಸ್ ಹಾಕೊಂಡು ಹೋಗಿ ಅಲ್ಲಿ ಅವರು ಆಟೊಂದು ರಾತ್ರಿ ನಾನು 12 ಗಂಟೆಗೆ ಹೋಗಿ ಅಲ್ಲಿ ಅವ್ರಿಗೆ ಇದು ಮಾಡಿ ಅವ್ರಿಗೆ ರಕ್ಷಣೆ ಮಾಡಿದೆ ಆ ಹೆಣ್ಮಕ್ಳಿಗೆ. ಇದೇ ರೀತಿ ಮೊನ್ನೆನೂ ಒಂದು ಕೇಸ್ ಆಯಿತು ನಮ್ಮ ಸಿಟಿಯಲ್ಲಿ. ಒಂದು ಹೆಣ್ಮಕ್ಳಿಗೆ 3 ಮಕ್ಕಳಿದಾವೆ, ಗಂಡ ಬೇಷ್ ದುಡಿತಾನ ಅಂದರೆ ಮನೆ 3-4 ಕೋಟಿದು ಇದೆ. ಆದರೆ ಆಕೆಗೆ ಆಲ್ ಆಫ್ ಸಡನ್ ಹೊರಗೆ ಹಾಕ್ಬಿಟ್ಟ, ನನಗೆ ನೀನು ಬೇಡ, ಆ 3 ಮಕ್ಕಳಿಗೇನು ಹೊರಗಾಗ್ಬಿಟ್ಟಿದ್ದಾನ. 1 ತಿಂಗಳಿಂದ ಆ ಹೆಣ್ಮಕ್ಳು ಒಂದು ನಾಯಿದು ರ್ಯಾಕ್ ಇರ್ತೈತಲ್ಲ ಅದ್ರ ಒಳಗೆ 3 ಮಕ್ಕಳಿಗೆ ಬ್ಯಾಗ್ಗೆ ಬಟ್ಟೆಗೆ ಅಲ್ಲಿ ಇಟ್ಟು ಆಕೆಗೆ ಯಾರಿಲ್ಲ, ತವ್ರ ಮನೆ ಸಪೋರ್ಟ್ ಇಲ್ಲ, ಯಾರಿಲ್ಲ, ಬಡವರು, ಎಸ್ ಸಿ ಕಾಸ್ಟು, ಗಂಡ ಐ ಥಿಂಕ್ ಗೌಡ್ರೆ ಇರಬೇಕು. ಸೊ ಲಾಕ್ ಹಾಕಿ ಹೊರಗಾಗ್ಬಿಟ್ಟ. ನಾನು ಹೋಗಿ ರಾತ್ರಿ 1 ಗಂಟೆಗೆ ಫೋನ್ ಮಾಡ್ತು, ಫುಲ್ ಮಳೆ ಹಾಸ್ಪಿಟಲ್ಲಿ, ಯಾರು ಆಕೆಗೆ ಕೈ ಹಿಡಿಯಕ್ಕೆ ರೆಡಿ ಇಲ್ಲ, ಯಾರು ಏನು ಹೆಂಗೆ ಕಾಪಾಡಬೇಕು ಏನು ಮಾಡಬೇಕು ಯಾರು ಎಲ್ಲಿ ಈಕೆಗೆ ರೆಡಿ ಇಲ್ಲ. ಕಾಲ್ ಬಂದ ತಕ್ಷಣ ನಾನು ನಮ್ಮ ಲೀಡರ್ಸ್ಗೆ ಕರೆಸಿ ಅವರು ಎಲ್ಲರ ಜನಕ್ಕೆ ಕರೆಸಿ ಆಕೆಗೆ ಒಳಗಡೆ ಕರೆಸಿ ನಾವು ಎಸ್ ಪಿ ರಿಪೋರ್ಟ್ ಮಾಡಿ ಎಸ್ ಪಿ ಸರ್ ಅವ್ರವ್ರಿಗೆ ಗದರಿಸಿ ನಾವು ಅವ್ರಿಗೆ ಒಂದು ಮತ್ತೆ ಜೀವನ ಮಾಡೋಕ್ಕೆ ಆ ಮನೆಗೆ ನಾವು ಬಿಟ್ಟು ಬಂದೀವಿ. ಈ ಥರದ್ದು ಸುಮಾರು ಮಹಿಳೆ ಅವ್ರಿಗೆ ನಾವು ಕೌನ್ಸಿಲಿಂಗ್ ಮಾಡಿ ರಕ್ಷಣೆ ಕೊಟ್ಟಿವಿ.
ಇದಷ್ಟೇ ಅಲ್ಲದೆ ಮೇಡಮ್, ನಾವು ನೋಡ್ಬೋದು ತಾವು ತಮ್ಮ ಒಂದು ಕಚೇರಿಯಲ್ಲೇ ಇದ್ದೀವಿ, ಸಾಕಷ್ಟು ಮಹಿಳೆಯರು ಕೂಡ ಇಲ್ಲಿ ಕೂತಿದ್ದಾರೆ. ಯಾಕಂತ ಹೇಳಿದ್ರೆ ಈ ಮಹಿಳೆಯರು ಸ್ವಾವಲಂಬನೆ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಉಚಿತವಾಗಿ ಈ ಒಂದು ತರಬೇತಿಯನ್ನು ಕೂಡ ಕೊಡ್ತಾ ಇರತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಮಹಿಳೆಯರು ಕೂತ್ಕೊಂಡಿದ್ದಾರೆ. ಒಂದು ಕಡೆ ಟೈಲರಿಂಗ್ ತರಬೇತಿ ಆಗಿರ್ಬೋದು, ಒಂದು ಕಡೆ ಬ್ಯೂಟಿಷಿಯನ್ ತರಬೇತಿ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಸ್ವಾವಲಂಬನೆ ಬದುಕನ್ನು ಕಟ್ಕೊಡುವಂಥ ನಿಟ್ಟಿನಲ್ಲಿ ಕೂಡ ತಮ್ಮ ಪಾತ್ರ ಬೆಳೆದ್ಬಿಡ್ದು ಅನ್ನುವಂಥದ್ದು. ಹಾಗಾಗಿ ಪ್ರತಿನಿತ್ಯ ಎಷ್ಟು ಜನ ಇಲ್ಲಿಗೆ ಮಹಿಳೆಯರು ಈ ಒಂದು ತರಬೇತಿಗೆ ಬರ್ತಾ ಇದ್ದಾರೆ? ಸುಮಾರು 300-400 ಮಹಿಳೆ, 3 ಬ್ಯಾಚಸ್ ಮಾಡಿದ್ದೀವಿ. ಬೆಳಿಗ್ಗೆ 150, ಮಧ್ಯಾಹ್ನ 100-150, ಈಗ 60-70 ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಮೇಡಮ್, ಈಗ ಕೇವಲ ಬರೀ ನಗರದಿಂದ ಅಷ್ಟೇ ಬರ್ತಾರಾ ಅಥವಾ ಹಳ್ಳಿಯಿಂದಲೂ ಕೂಡ ಬರ್ತಾರೆ? ಇಲ್ಲಿ ನೋಡ್ರಿ, ಹರಪನಹಳ್ಳಿಯಿಂದ ಬಂದಿದ್ದಾರ, ಮರಮಳ್ಳಿ ಯಾರು ಮರಮಳ್ಳಿಯಿಂದ ಬಂದಿದ್ದಾರ, ಹರಪನಹಳ್ಳಿಯಿಂದ ಬಂದಿದ್ದಾರ, ಹರಪನಹಳ್ಳಿ ಬಂದಿದ್ದಾರ, ಬೆಳಿಗ್ಗೆ ಬ್ಯಾಚಲ್ಲಿ ಇದ್ದಾರ, ಬೆಲ್ಲಾರಿಂದ ಬಂದಿದ್ದಾರ, ಹರಪನಹಳ್ಳಿಂದ ಬಂದಿದ್ದಾರ, ಮರಮಳ್ಳಿಂದ ಬಂದಿದ್ದಾರ, ಈ ತರ ವಿಲೇಜಸ್ ಇಂದನೂ ಬರ್ತಾ ಇದ್ದಾರೆ. ಓಕೆ, ಇದು ನೋಡ್ಬೋದು, ಇದು ಕೇವಲ ಬರೀ ನಗರಕ್ಕೆ ಸೀಮಿತವಾಗಿಲ್ಲ, ಸುಮಾರು 40-50-60 ಕಿಲೋಮೀಟರ್ ಇಂದನೂ ಕೂಡ ಮಹಿಳೆಯರು ನಮ್ಮ ಬದುಕನ್ನು ನಾವೇ ಕಟ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ತರಬೇತಿ ಕೇಂದ್ರಕ್ಕೆ ಬಂದಿರತಕ್ಕಂಥದ್ದು. ಈಗ ತಾವು ನೋಡ್ಬೋದು, ಬ್ಯೂಟಿಷಿಯನ್ ತರಬೇತಿ ಮಾಡ್ತಕ್ಕಂಥದ್ದು ಕೂಡ ಈ ಕಡೆ ಟೀಚರ್ ಇದ್ದಾರೆ, ಈ ಕಡೆ ಶಿಕ್ಷಕರು, ಈ ಕಡೆ ಸ್ಟೂಡೆಂಟ್ಸ್ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ರೀತಿಯಾದಂಥ ಬ್ಯೂಟಿಷಿಯನ್ ತರಬೇತಿಯನ್ನು ಕೂಡ ಈ ಒಂದು ಕಚೇರಿಯಲ್ಲಿ ಕೊಡ್ತಾ ಇರತಕ್ಕಂಥದ್ದು. ಹಾಗಾಗಿ ಕವಿತಾ ಸಿಂಗ್ ಅವರು ಕೇವಲ ಬರೀ ಸಮಾಜ ಸುಧಾರಿಕೆಯಾಗಿಲ್ಲ, ಸಮಾಜ ಸೇವಕಿ ಅವರು ಕೂಡ ಆಗಿಲ್ಲ, ಬಹಳಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಒಂದು ಕಡೆ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ನೊಂದಂಥ ಮಹಿಳೆಯರಿಗೆ ಬದುಕನ್ನು ಕಟ್ಟಿಕೊಡುವುದರಲ್ಲೂ ಕೂಡ ಅವ್ರ ಪಾತ್ರ ಭಾಳ ದೊಡ್ಡದಿದೆ ಅನ್ನುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ನೋಡ್ಬೋದು, ಇಲ್ಲಿ ತರಬೇತಿ ಪಡಿತಾ ಇರತಕ್ಕಂಥ ಮಹಿಳೆಯರು ಇದ್ದಾರೆ, ಅವ್ರನ್ನೇ ನಾವು ಮಾತಾಡಿಸ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ಬಹಳಷ್ಟು ಜನ ಮಹಿಳೆಯರು ತಮ್ಮ ಬದುಕನ್ನು ಕಟ್ಕೋಬೇಕು, ನಾನು ಸ್ವಾವಲಂಬಿಯಾಗಿ ಬದುಕನ್ನು ನಡೆಸಬೇಕು, ಯಾರ ಹಂಗಿನಲ್ಲಿ ನಾನು ಇರಬಾರ್ದು ಅನ್ನುವಂಥದ್ದು ಕೂಡ ತೀರ್ಮಾನ ಮಾಡಿಕೊಂಡು ಬಹಳಷ್ಟು ಜನ ಮಹಿಳೆಯರು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ನಮ್ಮ ಜೊತೆ ಇಲ್ಲಿ ಒಂದಿಷ್ಟು ಮಹಿಳೆಯರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ತಮ್ಮ ಹೆಸರು? ಮೇಡಮ್, ಎಷ್ಟು ದಿನದಿಂದ ತಾವು ತರಬೇತಿಗೆ ಬರ್ತಾ ಇದ್ದಾರೆ? ಎದ್ದೇಳಿ ಸರ್. ನಾವು ತುಂಬ ಆಲ್ರೆಡಿ ಮೇಡಮ್ ಅವರು 3 ವರ್ಷದಿಂದ ಬಂದು 3 ವರ್ಷದಿಂದ ಅವ್ರು ಟೈಲರಿಂಗ್ ಎಲ್ಲ ಕಲಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಇವಾಗ ಬಂದು ಇವಾಗ 5 ತಿಂಗಳಿಂದ ಮೇಡಮ್ ಇದು ಸ್ಟಾರ್ಟ್ ಮಾಡಿದ್ದಾರೆ. ಬ್ಯೂಟಿಷಿಯನ್ ಆಗಲಿ ಟೈಲರಿಂಗ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲ ಹೆಣ್ಮಕ್ಳಿಗೂ ತುಂಬ ಚೆನ್ನಾಗಿ ಬೆನಿಫಿಟ್ ಆಗ್ತಾ ಇದೆ. ಯಾಕಂದರೆ ಎಷ್ಟೆಷ್ಟು ದುಡ್ಡು ಕೊಟ್ಟು ಹೊರಗಡೆ ಹೋಗಿ ಕಲಿಯೋಕ್ಕೆ ಎಷ್ಟೋ ಬಡವ್ರಿಗೆ ಆಗೋದೇ ಇಲ್ಲ. ಮೇಡಮ್ ಕವಿತಾ ಸಿಂಗ್ ಮೇಡಮಿಂದ ಎಷ್ಟೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ತಾ ಇದೆ. ಅವ್ರು ಮಾಡ್ತಾರೋ ಒಂದು ಕೆಲಸ ನಾನು ಇವಾಗ 3-4 ವರ್ಷದಿಂದ ನೋಡ್ತಾ ಇದ್ದೀನಿ. ಅವ್ರು ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಬಡವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಸೋಷಲ್ ವರ್ಕು ನಾನು ಅವ್ರನ್ನ ಮುಂದೆಯಿಂದಾನೆ ನೋಡಿದ್ದೀನಿ, ತುಂಬ ಸೋಷಲ್ ವರ್ಕ್ ಮಾಡಿದ್ದಾರೆ. ಮತ್ತು ಇವಾಗ ಎಷ್ಟು ಜನ ಹೆಣ್ಮಕ್ಳು ಇಲ್ಲಿ ಡೈಲಿ ಬರ್ತಾರೆ, 200 ಪೀಪಲ್ಸು 300 ಪೀಪಲ್ಸ್ ಡೈಲಿ ಒಂದೊಂದು ಇದರಲ್ಲಿ ಬರ್ತಾ ಇದ್ದಾರೆ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ಥರ 3 ಶಿಫ್ಟ್ ಆಗ್ತಾ ಇದೆ. ಆದರೆ ನಾವು ಬರೋದೆಲ್ಲ ಇವಾಗ ತುಂಬ ಚೆನ್ನಾಗಿ ಬ್ಯೂಟಿಷಿಯನ್ ಆಗ್ಬೋದು, ಟೈಲರ್ ಆಗ್ಬೋದು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಒಳ್ಳೆ ಬೆನಿಫಿಟ್ ಆಗ್ತಾ ಇದೆ ಎಲ್ಲರಿಗೂ. ಈ ಥರ ಅವರು ಆಲೋಚನೆ ಮಾಡಿ ಹೆಣ್ಮಕ್ಳಿಗೆ ಸಹಾಯ ಮಾಡೋಕ್ಕೋಸ್ಕರ ಅವ್ರು ಮಾಡ್ತಾ ಇರೋದು ತುಂಬ ಒಳ್ಳೆಯದು. ಎಷ್ಟೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ತಾ ಇದೆ, ಕಲ್ತ್ಕೊಂಡು ಅವ್ರ ಮುಂದೆ ಅವ್ರ ಫ್ಯಾಮಿಲಿನ ಸಾಕೋಕ್ಕೋಸ್ಕರ ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಇಲ್ಲಿ ಮೇಡಮ್ನಿಂದ ತುಂಬ ಹೆಲ್ಪ್ ಆಗ್ತಾ ಇದೆ ಎಲ್ಲರಿಗೂ. ತಾವು ಕೇಳಿದ್ರೆ ಸುಮಾರು ಒಂದು ಪ್ರತಿ ದಿನವೂ ಕೂಡ 3 ರೀತಿಯ ಬ್ಯಾಚ್ಗಳಲ್ಲಿ ಮಹಿಳೆಯರು ತರಬೇತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಂದರೆ ಪ್ರತಿ ಬ್ಯಾಚಲ್ಲೂ ಕೂಡ 100-200 ಮಹಿಳೆಯರು ಕೂಡ ಇಲ್ಲಿ ತರಬೇತಿಯನ್ನು ಪಡ್ತಾ ಇರ್ತಕ್ಕಂಥದ್ದು. ಮತ್ತೊಬ್ಬ ಮಹಿಳೆಯರು ಅವನ್ನೇ ಕೇಳ್ತಾ ಹೋಗೋಣ. ಮೇಡಮ್, ಹೇಗನ್ಸುತ್ತೆ ತರಬೇತಿ ಬರ್ತಾ ಇದೆ? ಬಂದಾ ಇರೋದು ನಾವು ಜಮುನಾಥ ಕೇಶವ ಬಡಾವಣೆಯಿಂದ ಬಂದಿರೋದು ತರಬೇತಿ ಬ್ಯೂಟಿಷಿಯನ್ ಬರ್ತಾ ಇದ್ದಾರೆ. ಚೆನ್ನಾಗಿದೆ, ಒಂದು ಹೆಲ್ಪ್ ಮಾಡ್ತಾ ಇದಾರೆ ಮಹಿಳೆಗೋಸ್ಕರ. ಹಾಗೆ ಮತ್ತೊಬ್ಬ ಮಹಿಳೆಯರು ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಎಷ್ಟು ದಿನದಿಂದ ತರಬೇತಿ ಬರ್ತಾ ಇದ್ದೀವಿ? ಸರ್, ನಾವೀಗ ಒಂದು 3 ಮಂತ್ಸಿಂದ ಬರ್ತಾ ಇದ್ದೀವಿ ಸರ್ ತರಬೇತಿಗೆ. ಬಟ್ ಟೈಲರಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಲಿತಾ ಇದ್ದೀವಿ. ಬ್ಯೂಟಿಷಿಯನ್ ಕೋರ್ಸ್ ಕೂಡ ಈಗ ಸ್ಟಾರ್ಟ್ ಆಗಿದೆ, ಅದನ್ನು ಕಲಿತಾ ಇದ್ದೀವಿ. ಮುಂದೆ ಕಲಿತಾನೇ ಇರ್ತೀವಿ, ಬಟ್ ಎಂಡ್ ಆಗೋದಿಲ್ಲ. ಇದು ಇಲ್ಲಿರ್ತಕ್ಕಂಥ ಮಹಿಳೆಯರು ಹೇಳ್ತಾ ಇರ್ತಕ್ಕಂಥ ಮಾತು ಏನು ಅಂತ ಹೇಳಿದ್ರೆ, ಹೆಣ್ಮಕ್ಕಳಿಗೆ ಆಧಾರ ಸ್ತಂಭ ಅಂತ ಹೇಳಿದ್ರೆ ಅದು ತರಬೇತಿ ಆಗಿರ್ಬೋದು, ಅವರಿಗೆ ಬೆನ್ನೆಲುಬಾಗಿ ಯಾರಾದರೂ ಒಬ್ಬರು ಮಹಿಳೆಯರು ನಿಂತ್ಕೊಳ್ಬೇಕಾಗತ್ತೆ. ಅಂದಾಗ ಮಾತ್ರ
ಆ ಬದುಕು, ಆ ಹೆಣ್ಣು ಮಕ್ಕಳ ಬದುಕು ಕೂಡ ಸಕ್ಸಸ್ಸಿವ್ ಆಗುತ್ತೆ ಅನ್ನುವಂಥ ಒಂದು ಮಾತಿದೆ. ಹಾಗಾಗಿ ಇಲ್ಲಿ ಬರ್ತಾ ಇರತಕ್ಕಂಥ ಸಹಸ್ರ ಸಂಖ್ಯೆ ಅಂದರೆ ಪ್ರತಿದಿನವೂ ಕೂಡ 100-200 ಮಹಿಳೆಯರು ಕೂಡ ಇಲ್ಲಿ ತರಬೇತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ತರಬೇತಿಯನ್ನು ತೆಗೆದುಕೊಂಡ್ಬಿಟ್ಟು ಸ್ವಂತ ಶಾಪನ್ನ ಓಪನ್ ಮಾಡ್ತಾ ಇದ್ದಾರೆ. ಯಾರ ಹಂಗಲ್ಲೂ ಕೂಡ ನಾವು ಇರಬಾರ್ದು, ನಾವೇ ಆದಂಥ ಒಂದು ಸ್ವಂತ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲೂ ಕೂಡ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈ ಒಂದು ತರಬೇತಿ ಕೇಂದ್ರಕ್ಕೆ ಬರ್ತಾ ಇದ್ದಾರೆ. ಹಾಗೆ ಈ ಒಂದು ತರಬೇತಿ ಕೇಂದ್ರದಲ್ಲಿ ಬರೀ ಬ್ಯೂಟಿಷಿಯನ್ ತರಬೇತಿ ಅಷ್ಟೇ ಅಲ್ಲ, ಟೈಲರಿಂಗ್ ತರಬೇತಿಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಹಾಗೆ ತಾವು ನೋಡ್ಬೋದು ಯಾವ ರೀತಿಯಾಗಿ ಎಂಬ್ರಾಯ್ಡಿಂಗ್ ಆಗಿರ್ಬೋದು, ಬಟ್ಟೆ ತರಬೇತಿ ಆಗಿರ್ಬೋದು, ಎಲ್ಲ ರೀತಿಯಾದಂಥ ಒಂದು ತರಬೇತಿಯನ್ನು ಇಲ್ಲಿ ಕೊಡ್ತಾ ಇರತಕ್ಕಂಥದ್ದು. ಸಮಾಜ ಸೇವಕಿ ಆಗಿರ್ತಕ್ಕಂತಹ ಸವಿತಾ ಸಿಂಗ್ ಅವರು ಇದಷ್ಟೇ ಅಲ್ಲದೆ ರಾಜಕಾರಣದಲ್ಲೂ ಕೂಡ ಕಳೆದ 15 ವರ್ಷಗಳಿಂದ ಕೂಡ ಗುರುತಿಸಿರ್ತಕ್ಕಂಥದ್ದು. ಹಾಗಾಗಿ ಕವಿತಾ ಸಿಂಗ್ ಅವರು ವಿಜಯನಗರ ಜಿಲ್ಲೆಯಲ್ಲಿ ಒಂದು ವಿಶೇಷವಾದಂತಹ ಹೆಸರನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಹೀಗಾಗಿ ಫ್ರೀಡಮ್ ಟಿವಿಯ ಇವತ್ತಿನ ವಿಶೇಷ ಅತಿಥಿ ಕವಿತಾ ಸಿಂಗ್ ಅವರ ಒಂದು ಸಂದರ್ಶನವನ್ನ ಫ್ರೀಡಮ್ ಟಿವಿ ಮಾಡ್ತಾ ಇರತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಫ್ರೀಡಮ್ ಟಿವಿ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ, ತಾವು ಅಡಾಯಿಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ.